ಅದರಲ್ಲಿ 1.5 ಲಕ್ಷ ಕೋಟಿ ಸಂಬಳ ಮತ್ತು ನಾನ್ ಪ್ಲಾನಿಂಗ್, ಉಳಿದ 1.5 ಲಕ್ಷ ಕೋಟಿ ರಾಜ್ಯದ 34 ಇಲಾಖೆಗಳಿಗೆ ಹಂಚಿ ಹಾಕುವಂತ ಕಟ್ಟಿ. ಈ ಬಜೆಟ್ ಗ್ರೋತ್ ಹೆಚ್ಚಂದ್ರೆ ವರ್ಷಕ್ಕೆ 10% ಆಗುತ್ತೆ ಅಥವಾ 5% ಆಗುತ್ತೆ, ತೆರಿಗೆಗಳ ಸಂಗ್ರಹ ಹೆಚ್ಚಾಗುತ್ತೆ. ಈಗ ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ನನ್ನ ಲೆಕ್ಕದಲ್ಲಿ ವರ್ಷಕ್ಕೆ 60-70,000 ಕೋಟಿ ರೂಪಾಯಿ ಬೇಕು. ಅದೆಲ್ಲೋ 1.5 ಲಕ್ಷ ಕೋಟಿಯಲ್ಲಿ ಏನು ಬೇರೆ ಬೇರೆ ಇಲಾಖೆಗಳಿಗೆ ದುಡ್ಡು ಕೊಟ್ಟಿದ್ದಾರೆ, ಅದರಲ್ಲೇ ಬರ್ಬೇಕಾಗ. ಸೊ ನಾನು ಇಬ್ರು ಶಾಸಕರು ಸಿಕ್ಕಿದ್ರು ನನಗೆ, ಯಶಪಾಲ್ ಗೌಡ್ ಮತ್ತೆ ಸುರೇಶ್ ಶೆಟ್ಟಿ ಗುರುಬೇ ಅವ್ರು ಸಿಕ್ಕಿದ್ರು. ನಾನು ಕೇಳಿದೆ ಈಗ ಶಾಸಕರಾಗಿ 3-4 ತಿಂಗಳಾಯಿತು, ಏನಾದ್ರೂ ಅನುದಾನ ಬಂದಿದೆಯಾ ನಿಮಗೆ ಅಂತ ಕೇಳಿದ್ರೆ ಯಾವ ಅನುದಾನವೂ ಬಂದಿಲ್ಲ ಅಂತ ಹೇಳಿ. ಈಗ ಜನರು, ನಾನು ಕೂಡ ಶಾಸಕನಾಗಿದ್ದೆ, ಮಂತ್ರಿ ಆಗಿದ್ದೆ, ನಾವು ಜನರ ಬಳಿಗೆ ಹೋದಾಗ ಜನರು ಕೇಳುವುದು ರಸ್ತೆ ಕೊಡಿ, ನೀರು ಕೊಡಿ, ಕರೆಂಟ್ ಕೊಡಿ, ಚರಂಡಿ ವ್ಯವಸ್ಥೆ ಮಾಡಿ, ಸ್ಟ್ರೀಟ್ ಲೈಟ್ ಕೊಡಿ, ಈ ರೀತಿಯ ಬೇಡಿಕೆಗಳನ್ನು ಇತ್ತು. ನಾವು ಆವಾಗ ನಿಮಗೆ ರೇಷನ್ ಕೊಡ್ತಾ ಇದ್ದೀವಿ, ಸೈಕಲ್ ಕೊಡ್ತಾ ಇದ್ದೀವಿ, ಅದು ಕೊಡ್ತಾ ಇದ್ದೀವಿ ಅಂದ್ರೆ ಅವ್ರು ಒಪ್ಪೋದಿಲ್ಲ. ಇವತ್ತು ಕೂಡ ನಮ್ಮ ರಾಜ್ಯದ ಬೊಕ್ಕಸದ ಹಣ ಈ ಗ್ಯಾರಂಟಿಗಳಿಗೆ ಬಹುಪಾಲಾಗಿ ಹೋಗ್ತಾ ಇದೆ. ನನ್ನೇನು ಆಕ್ಷೇಪ ಇಲ್ಲ, ಅದಕ್ಕೆ ವಿರೋಧವೂ ಇಲ್ಲ. ಸೋಷಿಯಲ್ ವೆಲ್ಫೇರ್ ಮೆಷರ್ ಸರ್ಕಾರ ಮಾಡೋದಕ್ಕೆ ನನ್ನ ಸ್ವಾಗತ ಇದೆ. ಆದರೆ ಯಾರಿಗೋ ಕೊಡಬೇಕಾದದನ್ನು ಕಡಿತ ಮಾಡಿ ಇನ್ನೊಬ್ಬರಿಗೆ ಕೊಡುವಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ. ಆವಾಗ ಸರ್ವಾಂಗೀಣ ಅಭಿವೃದ್ಧಿ ರಾಜ್ಯದಾಗಿ ಸಾಧ್ಯ ಇಲ್ಲ. ಕರ್ನಾಟಕ ಈಸ್ ಒನ್ ಆಫ್ ದ ಬೆಸ್ಟ್ ಫಿನಾನ್ಷಿಯಲಿ ಮ್ಯಾನೇಜ್ಡ್ ಸ್ಟೇಟ್ಸ್. ಇಡೀ ದೇಶದಲ್ಲಿ ಆರ್ಥಿಕ ಒಂದು ನಿರ್ವಹಣೆಯಲ್ಲಿ ಕರ್ನಾಟಕ ಬಹಳ ದೊಡ್ಡ ಹೆಸರನ್ನು ಪಡೆದಿದೆ. ಟಾಪ್ 3 ಬೆಸ್ಟ್ ಮ್ಯಾನೇಜ್ ಫಿನಾನ್ಷಿಯಲಿ ಮ್ಯಾನೇಜ್ ಸ್ಟೇಟ್ಸಲ್ಲಿ ಕರ್ನಾಟಕ ಇದೆ ಇಡೀ ದೇಶದಲ್ಲಿ. ಇವತ್ತು ಎಲ್ಲೋ ಒಂದು ಕಡೆಯಲ್ಲಿ ಇಂಥ ಗ್ಯಾರಂಟಿಗಳಾಗುವುದರಿಂದ ನಮ್ಮ ಆರ್ಥಿಕ ಏನು ಆ ಒಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆ, ಆರ್ಥಿಕ ನಿರ್ವಹಣೆ ಮಾಡುವಂಥ ಒಂದು ನಮ್ಮ ಹೆಗ್ಗಳಿಕೆ ಇದೆ, ಅದೆಲ್ಲೋ ಮಣ್ಣು ಪಾಡಲಾಗುವುದು ಅಂತಕ್ಕಂಥ ಆತಂಕ ನನ್ನದಾಗಿದೆ.